ಐಫೋನ್ ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ iOS 18.0 ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಫೀಚರ್ಸ್ಗಳು ಸೂಪರ್ ಆಗಿದ್ದಾವೆ. ಆ್ಯಂಡ್ ಇದುವರೆಗೂ ಈ ಥರದ ಅಪ್ಡೇಟೇ ಇವರು ಬಿಟ್ಟಿರಲಿಲ್ಲ, ಬಟ್ ಈಗ ಬಿಟ್ಟಿದ್ದಾರೆ. ಇನ್ ಫ್ಯೂಚರ್ನಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಅಪ್ಡೇಟ್ಸನ್ನು ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ iOS 18.0ಗೆ ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತಲೂ ನೋಡ್ಕೊಬಹುದು. ನನ್ನ ಫೋನನ್ನು iOS 18.0ಗೆ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕೆಲವೊಂದು ಹೊಸ ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾನು ನೋಟಿಸ್ ಮಾಡಿ ನನಗೆ ಇಷ್ಟವಾದ ಕೆಲವೊಂದು ಫೀಚರ್ಸನ್ನು ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟ್ ನೋಡೋದಾದರೆ ಈ ಒಂದು ಆ್ಯಪ್ ಐಕಾನ್ಸ್ ಎಲ್ಲ ನೋಡೋಕ್ಕೆ ಸೇಮ್ ಇದೆಯಲ್ವಾ? ಸೊ ಏನು ಚೇಂಜಸ್ ಇಲ್ಲ. ಆದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಸ್ಟಮೈಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಾರ್ಕ್ ಅಂತ ಒಂದು ಆಪ್ಷನ್ ಬರ್ತಿದೆ, ನೋಡ್ಕೊಬೋದು ನೀವು. ಎಲ್ಲ ಒಂದು ಅಪ್ಲಿಕೇಶನ್ಗಳ ಐಕಾನ್ ಎಲ್ಲ ಡಾರ್ಕ್ ಕಲರಲ್ಲಿ ಆಗಿದೆ. ಆ್ಯಂಡ್ ಆಟೋಮೆಟಿಕ್ ಇಟ್ಟರು ಬ್ಲ್ಯಾಕಲ್ಲಿ ಬರ್ತಿದೆ. ಆ್ಯಂಡ್ ಲೈಟ್ ಇಟ್ಟರೆ ನಾರ್ಮಲ್ ಹೇಗಿತ್ತು ಆ ರೀತಿ ಬರುತ್ತೆ. ಆ್ಯಂಡ್ ಲಾರ್ಜ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ್ಯಪ್ ಐಕಾನ್ಸ್ ಎಲ್ಲ ಲಾರ್ಜ್ ಆಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟು ಟಿಂಟೆಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಆ್ಯಪ್ ಐಕಾನ್ಸ್ನ ಕಲರ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ಕೋಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು. ಸೊ ಯಾವ ರೀತಿ ಈ ಒಂದು ಆ್ಯಪ್ ಐಕಾನ್ನ ಕಲರ್ನೆಲ್ಲ ಚೇಂಜ್ ಮಾಡ್ಕೊಬಹುದು ಅಂತ ನೋಡಿ. ಸೊ ನಮ್ಮ ವಾಲ್ಪೇಪರ್ ಯಾವ ಕಲರಲ್ಲಿ ಇಟ್ಕೊಂಡಿರ್ತೀವೋ ಸೊ ಆ ರೀತಿ ನಾವು ಇದನ್ನು ಕಸ್ಟಮೈಸೇಷನ್ ಮಾಡ್ಕೊಬಹುದು. ಆ್ಯಂಡ್ ಇನ್ನೊಂದೇನು ಅಂತ ನೋಡೋದಾದರೆ, ಫಸ್ಟು ನಾವು ಅಪ್ಲಿಕೇಶನನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ತೊಗೊಂಬಂದಿಟ್ರೆ ಅದು ಇಲ್ಲಿ ನಿಲ್ತಾ ಇರಲಿಲ್ಲ, ಇಲ್ಲಿ ಬಂದು ಕುತ್ಕೊತಾ ಇತ್ತು. ಬಟ್ ಈಗ ನಾವು ಆ್ಯಪ್ಸ್ ಕಸ್ಟಮೈಸೇಷನನ್ನು ಮಾಡ್ಕೊಬಹುದು ಎಲ್ಲಿ ಬೇಕೋ ಅಲ್ಲಿ ಇರೋ ಥರ. ಸೊ ನೀವಿಲ್ಲಿ ನೋಡ್ಕೊಬಹುದು, ಎಲ್ಲಿ ಬೇಕೋ ಅಲ್ಲಿ ಅಪ್ಲಿಕೇಶನ್ಗಳನ್ನು ನಾವು ಇಟ್ಕೊಬಹುದು. ಆ್ಯಂಡ್ ಇನ್ನು ಇಂಪಾರ್ಟೆಂಟಾಗಿ ನೋಡೋದಾದರೆ, ನಾವು ಯಾವುದೇ ಅಪ್ಲಿಕೇಶನ್ಗೆ ಲಾಕ್ ಇಟ್ಕೊಳಕ್ಕಾಗ್ತಾ ಇರಲಿಲ್ಲ, ಹೌದಲ್ವಾ? ಈಗ ನಾವು ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಎಲ್ಲ ಅಪ್ಲಿಕೇಶನ್ಗೂ, ಒಂದಕ್ಕೆ ಮಾತ್ರ ಅಲ್ಲ, ಇಲ್ಲಿ ರಿಕ್ವೈರ್ ಫೇಸ್ ಐ ಡಿ ಅಂತ ಆಪ್ಷನ್ ಇದೆಯಲ್ವಾ, ಸೊ ಅದನ್ನು ಎನೇಬಲ್ ಮಾಡಿಬಿಟ್ರೆ ಸಾಕು. ನೆಕ್ಸ್ಟ್ ಟೈಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾದ್ರೆ ಫೇಸ್ ಐ ಡಿ ಕೇಳುತ್ತೆ. ಸೊ ಫೇಸ್ ಐ ಡಿಯಿಂದ ಎಲ್ಲ ಅಪ್ಲಿಕೇಶನ್ಗಳು ಅನ್ಲಾಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನೋಡೋದಾದರೆ, ಇದು ಗ್ಯಾಲರಿ ಅಲ್ವಾ? ಸೊ ಗ್ಯಾಲರಿಯಲ್ಲೂ ಸ್ವಲ್ಪ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ಚೇಂಜ್ ಮಾಡಿಬಿಟ್ಟಿದಾರಲ್ವಾ? ಸೊ ಇಲ್ಲಿ ಮಂತ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಬೋದು, ಇಯರ್ಸನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ರೀತಿ ಫುಲ್ ಚೇಂಜ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಫಿಲ್ಟರ್ಸ್ ಅಂತ ಆಪ್ಷನ್ ಇದೆ. ಸೊ ಇದರಲ್ಲಿ ಎಲ್ಲ ಐಟಮ್ಮು ಕಾಣಬೇಕಾ ಅಥವಾ ಫೋಟೋಸ್ ಮಾತ್ರ ಕಾಣಬೇಕಾ, ವೀಡಿಯೋಸ್ ಮಾತ್ರ ಕಾಣಬೇಕಾ, ಸೊ ಅದನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಸೊ ಇದು ಸ್ವಲ್ಪ ಯಾಕೋ ಕಷ್ಟ ಥರ ಅನ್ನಿಸ್ತಿದೆ. ಫಸ್ಟ್ ಇದ್ದಿದ್ದೆ ಆಲ್ಬಮ್ ಟೈಪ್ ಇದ್ದಿದ್ದೆ, ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಕೆಳಗೆ ನೋಡೋದಾದ್ರೆ, ರೀಸೆಂಟ್ ಡೇಸ್ನಲ್ಲಿ ತೆಗೆದಿರುವ ಫೋಟೋಸ್ಗಳನ್ನು ಕ್ಯಾಟಗರಿ ಮಾಡಿ ಇಟ್ಟಿರುತ್ತೆ. ಸಂಡೇ ತೆಗೆದಿದ್ದು ಅಲ್ಲಿ ಡೇಟ್ ಎಲ್ಲ ಹಾಕಿ ಇಟ್ಟಿರುತ್ತೆ. ಸೊ ಅದು ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಪೀಪಲ್ ಆ್ಯಂಡ್ ಪೆಟ್ಸ್. ಸೊ ಈ ರೀತಿಯಾದ ಕೆಲವೊಂದು ಫೇಶಿಯಲ್ ರೆಕಗ್ನೈಸ್ ಮಾಡಿ ಅದನ್ನೆಲ್ಲ ಫೋಲ್ಡರನ್ನು ಕ್ರಿಯೇಟ್ ಮಾಡಿಕೊಂಡಿರುತ್ತೆ. ಆ್ಯಂಡ್ ಮೆಮೊರೀಸ್ ಎಲ್ಲ ನಾವು ಕೆಳಗಡೆ ನೋಡ್ಕೊಬಹುದು. ಆ್ಯಂಡ್ ವಿಡ್ಜೆಟ್ಸ್ನಲ್ಲೂ ನಾವು ಕೆಲವೊಂದು ಅಪ್ಡೇಟನ್ನು ನೋಡ್ಕೊಬಹುದು. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇದರ ಸೈಜನ್ನು ನಾವು ಸೆಟ್ ಮಾಡ್ಕೊಬಹುದು. ಡಿಫ್ರೆಂಟ್ ಪ್ರೀ ಡಿಸೈನ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಈ ರೀತಿ ಇದು ಚೇಂಜ್ ಆಗುತ್ತೆ. ಓಕೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಫಸ್ಟ್ ಇದ್ದಂಗೆ ಇದ್ದಿದ್ದು ಓಕೆ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ, ಈ ಒಂದು ಕಂಟ್ರೋಲ್ ಸೆಂಟರ್. ಸೊ ಇದರಲ್ಲೂ ನಾವು ತುಂಬ ಕಸ್ಟಮೈಸೇಷನನ್ನು ನೋಡ್ಕೊಬಹುದು. ಸೊ ಫಸ್ಟು ನಾವು ಇಲ್ಲಿ ಕೆಲವೊಂದು ಆಪ್ಷನ್ಸನ್ನು ಮಾತ್ರ ನೋಡ್ಕೋಬೋದಾಗಿತ್ತು. ಬಟ್ ಈಗ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಆ್ಯಡ್ ಕಂಟ್ರೋಲ್ಸ್ ಕೊಟ್ಟು ಇನ್ನೂ ಹಲವಾರು ಶಾರ್ಟ್ಕಟ್ಸ್ ಆ್ಯಂಡ್ ಯೂಸ್ಫುಲ್ ಟಾಗಲ್ಸ್ಗಳನ್ನು ಇಟ್ಕೊಬಹುದು. ಸೊ ತುಂಬ ಆಪ್ಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಆಪ್ಷನ್ ಇದೆ ಏನಪ್ಪ ಅಂತ ನೋಡೋದಾದರೆ, ಇದರ ಸೈಜ್ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೊಬಹುದು. ಸೊ ಈ ರೀತಿ ಇಟ್ಕೊಬಹುದು. ಆ್ಯಂಡ್ ಸೊ ಈ ರೀತಿ ಕಸ್ಟಮೈಸ್ ಮಾಡಿ ಇದರ ಒಂದು ಸೈಜ್ಗಳನ್ನು ನಾವು ಚೇಂಜ್ ಮಾಡ್ಕೊಬಹುದು. ಆ್ಯಂಡ್ ಇನ್ಮೇಲೆ ಐಫೋನನ್ನು ಸ್ವಿಚ್ ಆಫ್ ಮಾಡೋಕ್ಕೆ ಇಷ್ಟು ಕಷ್ಟಪಡಬೇಕಂತಲೇ ಇಲ್ಲ. ಇನ್ನೊಂದು ಈಸಿಯೆಸ್ಟ್ ಆಪ್ಷನನ್ನು ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದರೆ, ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಪವರ್ ಬಟನನ್ನು ಕೊಟ್ಟಿದ್ದಾರಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೇ ನಾವು ಐಫೋನನ್ನು ಸ್ವಿಚ್ ಆಫ್ ಮಾಡ್ಕೋಬಹುದು. ಆ್ಯಂಡ್ ಇನ್ನು ಕಂಟ್ರೋಲ್ ಪ್ಯಾನಲ್ನಲ್ಲಿ ಇನ್ನೂ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವೈಪ್ ಅಪ್ ಮಾಡಿದ್ರೆ ಮ್ಯೂಸಿಕ್ ಕಂಟ್ರೋಲ್ ಮಾಡೋಕ್ಕೆ ಸಪ್ರೇಟಾಗಿ ಒಂದು ವಿಜೆಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಸ್ಕ್ರೋಲ್ ಅಪ್ ಮಾಡಿದ್ರೆ ಸೊ ನೆಟ್ವರ್ಕ್ ಕಂಟ್ರೋಲಿಂಗನ್ನು ಇಲ್ಲಿಂದನೇ ಡೈರೆಕ್ಟಾಗಿ ಮಾಡ್ಕೊಬಹುದು. ತುಂಬ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನಾವು ಈ ಸೆಟ್ಟಿಂಗ್ ಅಪ್ಲಿಕೇಶನನ್ನು ಈ ಒಂದು ಕಂಟ್ರೋಲ್ ಸೆಂಟರ್ನಲ್ಲಿ ನೋಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ, ಬಟ್ ಈಗ ಇದೆ. ಇದನ್ನು ಹೇಗೆ ತಂದೆ ಅಂತ ನೋಡೋದಾದರೆ, ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ ಹಂಗೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ಶಾರ್ಟ್ಕಟ್ಸ್ ಅಂತ ಇರುತ್ತೆ. ಓಕೆ, ಅದರಲ್ಲಿ ಓಪನ್ ಆ್ಯಪ್ ಅಂತ ಒಂದು ಶಾರ್ಟ್ಕಟ್ ಇದೆ ಅಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆ್ಯಪನ್ನು ಚೂಸ್ ಮಾಡೋಕ್ಕೆ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಸೆಟ್ಟಿಂಗ್ಸನ್ನು ಚೂಸ್ ಮಾಡ್ಕೋಬಹುದು.
ಸೊ ಈ ರೀತಿ ನೀವು ಯಾವುದೇ ಅಪ್ಲಿಕೇಶನ್ ಅನ್ನ ಇಲ್ಲಿ ಶಾರ್ಟ್ಕಟ್ ಆಗಿ ಇಟ್ಕೊಬಹುದು, ಅದನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಓಪನ್ ಮಾಡ್ಕೊಬಹುದು. ಅಂಡ್ ಇನ್ನೊಂದು ಅಪ್ಡೇಟ್ ಏನಂತ ನೋಡೋದಾದ್ರೆ ಈ ಒಂದು ಟಾರ್ಚ್ ಲೈಟ್ ನ ಐಕಾನ್, ಸೊ ನೀವು ಇಲ್ಲಿ ನೋಡ್ಕೊಬಹುದು ಸ್ವಲ್ಪ ಚೇಂಜ್ ಇದೆ ಅಲ್ವಾ. ಸೊ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಸೊ ಫಸ್ಟ್ ನಾವು ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಲೈಟ್ ಜಾಸ್ತಿ ಕಡಿಮೆ ಮಾಡೋದಿತ್ತು. ಸೊ ಇಲ್ಲಿ ನಾವು ಸ್ಲೈಡ್ ಮಾಡೋದ್ರಿಂದನೇ ಲೈಟ್ ಅನ್ನ ಜಾಸ್ತಿ ಕಡಿಮೆ ಮಾಡ್ಕೊಬಹುದು, ಇದು ಚೆನ್ನಾಗಿದೆ. ಅಂಡ್ ಈ ಒಂದು ಆಪ್ಷನ್ ಇದೆ ನೋಡಿ, ಸೊ ಇದನ್ನ ನಾವು ಕಡಿಮೆ ಮಾಡಿದ್ರೆ ಲೈಟ್ ಈ ರೀತಿ ಬೀಳುತ್ತೆ, ಸೊ ಸಣ್ಣದಾಗಿ ಬೀಳುತ್ತೆ. ಸೊ ಈ ರೀತಿ ಮಾಡಿದ್ರೆ ಲೈಟ್ ಸ್ವಲ್ಪ ಸ್ಪ್ರೆಡ್ ಆಗಿ ಬೀಳುತ್ತೆ. ಸೊ ಈ ರೀತಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಟಾರ್ಚ್ ಐಕಾನ್ ನಲ್ಲಿ ಇನ್ನು iOS 18 ನಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಏನು ಅಂತ ನೋಡೋದಾದ್ರೆ ಕೆಲವೊಂದು ಸೀಕ್ರೆಟ್ ಆದ ಅಪ್ಲಿಕೇಶನ್ಗಳು ಇರ್ತವೆ. ಸೊ ಯಾವ ರೀತಿ ಅಂತ ನೋಡೋದಾದ್ರೆ ಈ ರೀತಿ, ಸೊ ಇದನ್ನ ಯಾರು ನೋಡಬಾರದು ಅಂತ ನಾವು ಅನ್ಕೋತೀವಿ. ಸೊ ಅದನ್ನ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಇಲ್ಲಿ ರಿಕ್ವೈರ್ಡ್ ಫೇಸ್ ಐ ಡಿ ಅಂತ ಇದೆಯಲ್ವಾ, ಅದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಹೈಡ್ ಆ್ಯಂಡ್ ರಿಕ್ವೈರ್ಡ್ ಫೇಸ್ ಐ ಡಿ ಅಂತ ಇದೆಯಲ್ಲ, ಸೊ ನಾವು ಅದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ಈ ಒಂದು ಅಪ್ಲಿಕೇಶನನ್ನು ಈ ಒಂದು ಹೋಮ್ ಪೇಜಿಂದನೇ ಹೈಡ್ ಮಾಡ್ಕೊಬಹುದು. ಸೊ ಇದನ್ನು ಇಲ್ಲಿ ಎಲ್ಲಿ ಹುಡ್ಕಿದ್ರು ಸಿಗೋದಿಲ್ಲ. ಆ್ಯಂಡ್ ಅದರಲ್ಲಿ ಬರುವ ನೋಟಿಫಿಕೇಶನ್ಗಳು ಕೂಡ ಇಲ್ಲಿ ಯಾವುದೇ ರೀತಿಯ ನೋಟಿಫಿಕೇಶನ್ ಬರೋದಿಲ್ಲ. ಸೊ ಅದು ಎಲ್ಲಿರುತ್ತೆ ಅಂತ ನೋಡೋದಾದ್ರೆ ಇಲ್ಲೇ ಆ್ಯಪ್ ಡ್ರಾವರ್ಗೆ ಬಂದರೆ ಲಾಸ್ಟ್ನಲ್ಲಿ ಹಿಡನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನೀವು ಆ ಒಂದು ಅಪ್ಲಿಕೇಶನ್ಗಳನ್ನು ನೋಡ್ಕೊಬಹುದು. ಸೊ ಅಲ್ಲಿಂದನೇ ಓಪನ್ ಮಾಡಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅನ್ಹೈಡ್ ಕೂಡ ಮಾಡಬಹುದು. ಅಂಡ್ ಆಲ್ಸೋ ನಾವು ಸೆಟ್ಟಿಂಗ್ನಲ್ಲೂ ಕೆಲವೊಂದು ಅಪ್ಡೇಟನ್ನು ನೋಡ್ಕೊಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು, ಸೊ ಜನರಲ್ ಸೆಟ್ಟಿಂಗನ್ನು ಓಪನ್ ಮಾಡ್ಕೊತಾ ಇದ್ದೀವಿ. ಸೊ ಇದರಲ್ಲಿ ಈ ಒಂದು ಸೆಟ್ಟಿಂಗ್ ಯಾವುದಕ್ಕೆಲ್ಲ ಯೂಸ್ ಆಗ್ತಿದೆ ಅಂತ ಇಲ್ಲಿ ಹಾಕಿದ್ದಾರೆ. ಅಂಡ್ ಬಾಟಮ್ನಲ್ಲಿ ನೋಡೋದಾದ್ರೆ ಆ್ಯಪ್ಸ್ ಅಂತ ಸಪ್ರೇಟ್ ಆಗಿ ಒಂದು ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೇ ಎಲ್ಲ ಒಂದು ಅಪ್ಲಿಕೇಶನ್ಗಳ ಸೆಟ್ಟಿಂಗನ್ನು ಯೂಸ್ ಮಾಡ್ಕೊಬಹುದು. ಫಸ್ಟು ಇಲ್ಲೆಲ್ಲ ಆ್ಯಪ್ ಲಿಸ್ಟ್ ಇರ್ತಾ ಇತ್ತು, ಸೊ ತುಂಬಾ ಕಷ್ಟ ಇರ್ತಿತ್ತಲ್ವಾ. ಸೊ ಈಗ ಇದು ತುಂಬಾ ಈಸಿಯಾಗಿ ಮಾಡಿದ್ದಾರೆ. ಅಂಡ್ ಡಯಲರ್ನಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ವರ್ಷಗಳ ನಂತರ ನಾವು ನಂಬರನ್ನು ಟೈಪ್ ಮಾಡಿದ್ರೇ ಸಾಕು, ಜಸ್ಟ್ ಒಂದು 2-3 ನಂಬರನ್ನು ಟೈಪ್ ಮಾಡಿದ್ರೇ ಸಾಕು, ಇಲ್ಲಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುವ ನೇಮ್ ಫುಲ್ ಬಂದ್ಬಿಡುತ್ತೆ. ಫಸ್ಟೆಲ್ಲ ನಾವು ಫುಲ್ ನಂಬರನ್ನು ಟೈಪ್ ಮಾಡಬೇಕು, ಇಲ್ಲ ಕಾಂಟ್ಯಾಕ್ಟ್ಸಿಗೆ ಹೋಗಿ ನಂಬರನ್ನು ಹುಡುಕ್ಬೇಕಾಗಿತ್ತು. ಇದು ತುಂಬಾ ಈಸಿ ಮಾಡಿದ್ದಾರೆ. ಸೊ ಇಲ್ಲಿಂದಲೇ ನಾವು ಕಾಲ್ಸನ್ನು ಮಾಡ್ಕೋಬಹುದು. ಆಲ್ಸೋ ನಾವು ನೇಮನ್ನು ಸರ್ಚ್ ಮಾಡಿ ಕೂಡ ನಂಬರನ್ನು ಹುಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಪ್ರತಾಪ್ ಕುಮಾರ್ ಅಂತ ಪಿ ಎಲ್ ಇದೆ, ಸೊ ಆರ್ ಎಲ್ ಇದೆ, ಎ ಎಲ್ ಇದೆ. ಅದನ್ನು ಹೇಗೆ ಟೈಪ್ ಮಾಡ್ತೀನಿ ಅಂತ ನೋಡೋದಾದರೆ PRAT ಇದೆಲ್ಲ ಈ ಥರ ಹಾಕಿದ್ರೆ, ಸೊ ನಂಬರೆಲ್ಲ ಸರ್ಚ್ ಮಾಡಿ ಇಲ್ಲೇ ಬಂದ್ಬಿಡುತ್ತೆ. ನಮಗೆ ಅವರ ನಂಬರ್ ಗೊತ್ತಿರಬೇಕಂತಲೇ ಇಲ್ಲ, ಜಸ್ಟ್ ನೇಮ್ ಗೊತ್ತಿದ್ರು. ಸೊ ಈ ರೀತಿ ನಾವು ಸರ್ಚ್ ಮಾಡ್ಕೊಬಹುದು. ಆ್ಯಂಡ್ ಇನ್ನೊಂದು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ, ವಾಯ್ಸ್ ಮೇಲ್ ಅಂತ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ಯಾರಾದರೂ ಕಾಲ್ ಮಾಡ್ತಾರೆ, ನಾವು ಪಿಕ್ ಮಾಡೋಕ್ಕಾಗಲ್ಲ, ಆ ಸಂದರ್ಭದಲ್ಲಿ ಅವರೇನಾದರೂ ನಿಮಗೆ ಹೇಳಬೇಕು, ಮೆಸೇಜನ್ನು ಹೇಳಬೇಕು ಅಂದರೆ ವಾಯ್ಸ್ ಮೇಲ್ಗೆ ಫಾರ್ವರ್ಡ್ ಆಗಿಬಿಡುತ್ತೆ, ಲಾಸ್ಟ್ ಎಲ್ಲ ರಿಂಗ್ ಆಗಿಬಿಟ್ಟು. ಸೊ ಜಸ್ಟ್ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಏನು ಹೇಳಿದ್ದಾರೆ ಲಾಸ್ಟ್ ಆಗಿ ಅಂತ ನಾವು ಕೇಳ್ಕೊಬಹುದು. ಮತ್ತೆ ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಿ ಕೂಡ ಇಲ್ಲಿ ಹಾಕಿರುತ್ತೆ. ಇದರಲ್ಲಿ ಕನ್ನಡ ಎಲ್ಲ ಬರಲ್ಲ, ಜಸ್ಟ್ ಇಂಗ್ಲಿಷ್ ಅಷ್ಟೇ ಟ್ರಾನ್ಸ್ಕ್ರೈಬ್ ಆಗುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಲೈವ್ ಆಗಿ ನೋಡೋದಿದ್ರೆ, ಈಗ ನನ್ನ ಫ್ರೆಂಡ್ ಕಾಲ್ ಮಾಡ್ತವನೆ, ನಾನು ಇದನ್ನ ರಿಸೀವ್ ಮಾಡಲ್ಲ. ಸೊ ಅಲ್ಲಿ ತನಕ ಟೀ ಕುಡಿತಾ ಇರ್ತೀನಿ, ಯಾಕಂದ್ರೆ ಟೀ ಕುಡಿಯೋದು ಬಿಸಿ ಅಲ್ವಾ. ಓಕೆ, ಇದು ಆಟೋಮೆಟಿಕ್ ಆಗಿ ವಾಯ್ಸ್ ಮೇಲ್ಗೆ ಫಾರ್ವರ್ಡ್ ಆಗುತ್ತೆ. ಅಂಡ್ ನಾವು ಕಾಲನ್ನು ಆನ್ಸರ್ ಮಾಡ್ದೇನೆ ಅವನೇನಾದರೂ ಮಾತಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಹಾಯ್, ವಾಟ್ ಆರ್ ಯು ಡೂಯಿಂಗ್, ಕ್ಯಾನ್ ಯು ಕಾಲ್ ಮೀ ಬ್ಯಾಕ್ ವೆನ್ ಯು ಆರ್ ಫ್ರೀ. ಇಲ್ಲೇ ಕೂತಿದ್ದಾನೆ, ಮಾತಾಡ್ತಿದ್ದಾನೆ, ಅದಕ್ಕೆ ಕೇಳಿಸ್ತೈತೆ. ಸೊ ನೀವಿಲ್ಲಿ ನೋಡ್ಕೊಬಹುದು, ಇದು ಈ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಕಾಲ್ ಡಿಸ್ಕನೆಕ್ಟ್ ಆದಮೇಲೂ ಕೂಡ ನಾವು ಈ ಒಂದು ಮೆಸೇಜನ್ನು ನೋಡ್ಕೊಬಹುದು. ಆ್ಯಂಡ್ ಆ ಒಂದು ರೆಕಾರ್ಡಿಂಗನ್ನು ಕೂಡ ನಾವು ಕೇಳ್ಕೊಬಹುದು. ಇಲ್ಲಿ ಕಾಲಿಗೆ ಬರೋಣ, ವಾಯ್ಸ್ ಮೇಲಲ್ಲಿ ಪ್ರಸಾದ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ನಾವಿಲ್ಲಿ ಏನು ಮಾತಾಡಿದ್ದಾರೆ ಅಂತ ತಿಳ್ಕೊಬಹುದು. ಆ್ಯಂಡ್ ಆಲ್ಸೋ ಅದರ ಟ್ರಾನ್ಸ್ಕ್ರೈಬ್ ಕೂಡ ಇಲ್ಲಿ ಇರುತ್ತೆ. ಆ್ಯಂಡ್ iOS 18 ಬಂದಿರುವ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತ ನೋಡೋದಾದರೆ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರ್ನಲ್ಲಿ ನಾವು ಅಪ್ಡೇಟನ್ನು ನೋಡ್ಕೊಬಹುದು. ಏನು ಅಂತ ನೋಡೋದಾದರೆ, ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಏನಾದರೂ ನಂಬರನ್ನು ಟೈಪ್ ಮಾಡಿದ್ರೆ ಅದನ್ನು ಅಳಿಸೋಕ್ಕೆ ತುಂಬಾ ಕಷ್ಟಪಡಬೇಕಾಗಿತ್ತು, ಹಿಂಗೆ ಹಿಂಗೆ ಮಾಡಬೇಕು, ಏನನ್ನ ಮಾಡಬೇಕಾಗಿತ್ತು. ಬಟ್ ಈಗ ನಮಗೆ ಅಳಿಸೋಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇಲ್ಲಿ ನಾವು ಒಂದು ಆಪ್ಷನ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೊಬಹುದು. ಸೊ ನಾವು ಏನಂತ ಸರ್ಚ್ ಮಾಡೋದು ನಮಗಂತೂ ಗೊತ್ತಿಲ್ಲ. ಸೊ ಈ ರೀತಿ ನಾವು ಸೈಂಟಿಫಿಕ್ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೊಬಹುದು. ಆ್ಯಂಡ್ ಇನ್ನೊಂದು ಆಪ್ಷನ್ ಕೂಡ ಇದೆ, ಮ್ಯಾಥ್ಸ್ ನೋಟ್ಸ್ ಅಂತ.
ಸೊ ಇದನ್ನು ನಾವು ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ಒಂದು ನೋಟನ್ನು ಬರೆಯೋಣ. ಸೊ ಈ ರೀತಿ ಲೆಕ್ಕ ಬರೆದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿ ಆನ್ಸರನ್ನು ಹೇಳುತ್ತೆ. ಆ್ಯಂಡ್ ಈ ಥರ ಸಿಂಪಲ್ ಪ್ರಾಬ್ಲಮ್ಸ್ ಮಾತ್ರ ಅಲ್ಲದೆ ಸ್ವಲ್ಪ ಕಷ್ಟವಾದ ಈಕ್ವೇಷನ್ಸನ್ನು ಕೂಡ ಸಾಲ್ವ್ ಮಾಡಿ ಕೊಡುತ್ತೆ. ಇದು ಕ್ಯಾಲ್ಕುಲೇಟರ್ ಆ್ಯಪಲ್ಲಿ ಇನ್ನೊಂದು ಫೀಚರನ್ನು ಕೂಡ ಕೊಟ್ಟಿದ್ದಾರೆ, ಕನ್ವರ್ಟ್ ಅಂತ. ಇದನ್ನು ಆನ್ ಮಾಡಿಕೊಂಡ್ರೆ ನಾವು ಕರೆನ್ಸಿ ಕನ್ವರ್ಷನ್ನ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ಈಗ 1 USD ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಬಹುದು. ಅಥವಾ ಇಲ್ಲಿ ಸುಮಾರು ಕರೆನ್ಸಿಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸುಮಾರು ದೇಶ ಇದೆ, ಇದರಲ್ಲಿ ಚೈನೀಸ್ ಯುವಾನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನಮ್ಮ 1 ರೂಪಾಯಿ ಚೈನಾದಲ್ಲಿ ಎಷ್ಟು ರೂಪಾಯಿ ಅಂತ ನೋಡೋಣ. 0.09 ಚೈನೀಸ್ ಯುವಾನ್ ಆಗುತ್ತೆ. ಬಟ್ ಅದನ್ನು ಸ್ವಲ್ಪ ಚೇಂಜ್ ಮಾಡಾಕೋಣ. ಒಂದು ಚೈನೀಸ್ ಯುವಾನಲ್ಲಿ ನೋಡೋದಾದರೆ ಅವರ 1 ರೂಪಾಯಿ ಇಲ್ಲಿ 11 ರೂಪಾಯಿ ಹಂಗೆ. ಓಕೆ, ಸೊ ಈ ರೀತಿ ಈ ಒಂದು ಕ್ಯಾಲ್ಕುಲೇಟರ್ ಆ್ಯಪನ್ನು ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಆಪ್ಷನನ್ನು ನೋಡೋದಾದರೆ ಇಲ್ಲಿ ಪಾಸ್ವರ್ಡ್ಸ್ ಅಂತ. ಸೊ ಅದನ್ನು ನಾವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಾವು ಯೂಸ್ ಮಾಡುವಂತಹ ಎಲ್ಲ ಪಾಸ್ವರ್ಡ್ಸು ಕೂಡ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಸೆಕ್ಯೂರಿಟಿ ಅಂತ ಇದೆಯಲ್ವಾ, ಸೊ ಇಲ್ಲಿ ನಾವು ಯಾವುದಾದ್ರೂ ವೀಕ್ ಪಾಸ್ವರ್ಡನ್ನು ಯೂಸ್ ಮಾಡ್ತಿದ್ರೆ, ಆಲ್ರೆಡಿ ಕಾಂಪ್ರಮೈಸ್ಡ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಅಂತಹ ಪಾಸ್ವರ್ಡ್ಸನ್ನು ಚೇಂಜ್ ಮಾಡ್ಕೊಬಹುದು. ಕಾಲ್ ರೆಕಾರ್ಡಿಂಗ್ ಫೀಚರ್ ಈ ಒಂದು iOS 18 ಬಂದಿಲ್ಲ. ಸೊ ನೆಕ್ಸ್ಟ್ 18.1.2 ಆ ರೀತಿ ಅಪ್ಡೇಟ್ಸ್ ಬಂದರೆ ಅದರಲ್ಲಿ ಕಾಲ್ ರೆಕಾರ್ಡಿಂಗ್ ಫೀಚರ್ ಸಪೋರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸದ್ಯಕ್ಕೆ ಇದರಲ್ಲಿ ಕಾಲ್ ರೆಕಾರ್ಡಿಂಗ್ ಫೀಚರ್ಸ್ ಇಲ್ಲ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತ ನೋಡೋದಾದರೆ ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಕಸ್ಟಮೈಸ್ ಕೊಟ್ಟರೆ, ಸೊ ಇಲ್ಲಿ ಲಾಕ್ ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಈ ಒಂದು ಫಾಂಟ್ನ ಕಲರನ್ನು ಈ ರೀತಿ RGB ಇಟ್ಕೊಬಹುದು. ಸೊ ಚೆನ್ನಾಗಿದೆ. ಟಾರ್ಚ್ ಐಕಾನ್ ವರ್ಷಾನ್ಗಟ್ಟಲೆ ಇಲ್ಲೇ ಇತ್ತಲ್ವಾ, ಸೊ ಇದನ್ನು ನಾವು ರಿಮೂವ್ ಮಾಡ್ಬೋದು. ಓಕೆ, ಇದನ್ನು ನಾವು ರಿಮೂವ್ ಮಾಡ್ಬೋದು ಕ್ಯಾಮ್ರಾ ಐಕಾನನ್ನು. ಇದ್ರ ಬದಲಾಗಿ ಬೇರೆ ಒಂದು ಶಾರ್ಟ್ಕಟ್ಟನ್ನು ಕೂಡ ಇಟ್ಕೊಬಹುದು. ನಿಮ್ಮ ಫೋನ್ನಲ್ಲಿ ಒಂದು iOS 18 ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಅಥವಾ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಿಮ್ಮ ಐಫೋನ್ನಲ್ಲಿ ಒಂದು ಡೆವಲಪರ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಅಕೌಂಟಿಗೆ ಬಂದು ನಿಮ್ಮ ಆ್ಯಪಲ್ ಐಡಿಯನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಎನ್ರೋಲ್ಮೆಂಟ್ ಏನು ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ಅಮೌಂಟ್ ಕಟ್ಟಬೇಕಾಗತ್ತೆ. ಜಸ್ಟ್ ಸೈನ್ ಇನ್ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ, ಜನರಲ್ ಸೆಟ್ಟಿಂಗ್, ಸಾಫ್ಟ್ವೇರ್ ಅಪ್ಡೇಟ್. ಆ್ಯಂಡ್ ಇಲ್ಲಿ ಆಟೋಮೆಟಿಕ್ ಅಪ್ಡೇಟ್ ಅಂತ ಇರುತ್ತಲ್ಲ, ಸೊ ಅದ್ರ ಕೆಳಗಡೆ ಬೀಟಾ ಅಪ್ಡೇಟ್ಸನ್ನು ನೀವು ಆನ್ ಮಾಡ್ಕೊಬೇಕು. ಸೊ ಆನ್ ಮಾಡಿ ಇಟ್ಕೊಂಡಾದ್ಮೇಲೆ ಕೆಲವು ಸ್ವಲ್ಪ ಸಮಯದ ನಂತರ ಅಥವಾ ರೀಸ್ಟಾರ್ಟ್ ಎಲ್ಲ ಮಾಡಿ ಇಲ್ಲಿ iOS 18 ಡೆವಲಪರ್ ಬೀಟಾ ಆಪ್ಷನ್ ಬಂದಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿ ಒಂದು iOS 18 ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ನಾನು iPhone 14 Pro Max ಈ ಒಂದು ಅಪ್ಡೇಟನ್ನು ಇನ್ಸ್ಟಾಲ್ ಮಾಡಿ ನೋಡಿದೆ. ಸೊ ಓಕೆ, ಒಳ್ಳೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಒಳ್ಳೆ ಕಸ್ಟಮೈಸೇಷನನ್ನು ಕೊಟ್ಟಿದ್ದಾರೆ. ಇನ್ನು AI ಇಂಟಿಗ್ರೇಷನ್ ಅನ್ನೋದು ಇನ್ನೂ ಈ ಒಂದು ಅಪ್ಡೇಟ್ನಲ್ಲಿ ಕೊಟ್ಟಿಲ್ಲ, ಫ್ಯೂಚರ್ ಅಪ್ಡೇಟ್ನಲ್ಲಿ ಕೊಡಬಹುದು. ಆ್ಯಂಡ್ ಕಾಲ್ ರೆಕಾರ್ಡಿಂಗ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಆ ಒಂದು ಅಪ್ಡೇಟ್ ಇನ್ನೂ ಬಂದಿಲ್ಲ. ಬಂದರೂ ಕೂಡ ಕೆಲವೊಂದು ಡಿವೈಸಸ್, ಹೈ ಎಂಡ್ ಡಿವೈಸಸ್ಸಲ್ಲಿ ಮಾತ್ರ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದ್ರ ಬಗ್ಗೆ ನಾವು ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ನಾನು ಹೇಳಿದ ಕೆಲವೊಂದು ಫೀಚರ್ಸ್ಗಳಲ್ಲಿ ಇನ್ನೂ ಹೊಸ ಹೊಸ ಫೀಚರ್ಸ್ಗಳು ಮಿಸ್ ಆಗಿರಬಹುದು. ಸೊ ಈ ಒಂದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದು ಕಮೆಂಟ್ ಬಾಕ್ಸಲ್ಲಿ ನೀವು ಇನ್ನೂ ಈ ಒಂದು ಐಫೋನ್ ಅಪ್ಡೇಟ್ನ ಬಗ್ಗೆ ವೀಡಿಯೋಸ್ ಕೇಳಿದ್ರೆ ನಾನು ಅದ್ರ ಬಗ್ಗೆಯೂ ನಾನು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.